नमस्ते बच्चों, मैं हूं आपका अध्यापक लिंगराज सर। आज से मैंने गंगा इंटरनेशनल स्कूल में हिंदी सब्जेक्ट में या आप सभी क्लासरूम को बोलने वाला एक हिंदी टीचर हूं या अध्यापक हूं। मेरा क्वालिफिकेशन है MBA। तुम्हारा ही नज़दीक ये हुल्लूर है ना, ये हुल्लूर गांव वाले हूँ, गांव वाला हूँ। लेकिन आप पिछले पीरियड में आपको PDF भेजा है, शायद सेकंड लेसन का PDF भेजा करके बोला है, और उसका PDF में क्या क्या है वो सभी आपके पास लिखकर रखना है। आज मैंने आपको एक महान व्यक्ति ಇವತ್ತು ನಾನು ಒಬ್ಬ ಮಹಾನ್ ವ್ಯಕ್ತಿ ಯಾ ಸ್ವಾತಂತ್ರ್ಯ ಹೋರಾಟಗಾರ ಯಾ ಸಮಾಜ ಸೇವಕ ಯಾ ಸ್ವಾತಂತ್ರ್ಯ ಹೋರಾಟಗಾರ ಏನಪ್ಪ ಅಂದರೆ ಒಬ್ಬರ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಉಸ್ಕ ನಾಮ ಹಮ್ ಲೋಗೋ ಬಹುತ್ ಸಾರೆ ಸ್ವತಂತ್ರತಾ ಹಮಾರ ಭಾರತ ದೇಶ ಕಾ ಆಜಾದಿ ಹೋನೆಕ್ಕೆ ಲಿಯೆ ಕಿತ್ನಾ ಆದ್ಮಿ ಹೋ ಕಿತ್ನಾ ಔರತ್ ಯೆ ಕಿತ್ನೆ ಲೋಗ್ ಶ್ರಮ ಕಿಯಾ ಹೈ ಎಷ್ಟು ಶ್ರಮ ಪಟ್ಟಿದ್ದಾರೆ ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಥದ್ರಲ್ಲಿ ಜಸ್ಟ್ ಮೂರನೇ ಲೆಸನ್ ಆಗಿರ್ತಕ್ಕಂಥ ನಿಮ್ಮ ಲೆಸನ್ ಯಾವುದಪ್ಪ ಅಂದರೆ ಥರ್ಡ್ ಲೆಸನ್, ಲೆಸನ್ ನಂಬರ್ ಕ್ಲಾಸ್ 7, ಸಬ್ಜೆಕ್ಟ್ ಹಿಂದಿ, ಡೇಟ್ ಆಜ್ ಕಾ ಡಾಲೋ. ಲೇಕಿನ್ ಹಿಂದಿ ಸಬ್ಜೆಕ್ಟ್, ಲೇಕಿನ್ ಆಜ್ ಕಾ ಲೆಸನ್ ನಂಬರ್ ಪಾಠ ಸಂಖ್ಯಾ 3. ದೊಡ್ಡ ಹೋಗಯಾನ ಎರಡಾಗಿದೆ, ಈಗ ನಾನು ಮೂರನೇ ಲೆಸನನ್ನು ಮಾಡ್ತಾ ಇದ್ದೀನಿ. ಆದರೆ आप सबके पास SW लेना है, क्योंकि मैं शब्दार्थ या श्रुतलेखा या अंडरलाइन करवाता रहता हूँ या मैं लिखता रहता हूँ, आप लिखना है वो सभी शब्दार्थ, कठिन शब्दार्थ लिखने वक्त आपको समझ में आता है कि लेसन कैसा, पढ़ाई करने वक्त ये शब्दार्थ अर्थ हो गया तो लेसन समझ में आता है, जानकारी होते है सर नो. इसी तरह आपको मैंने बोलता हूँ कि आज गोपाल कृष्ण गोखले ये स्वतंत्र आजादी के लिए कितना श्रम किया है गोपाल कृष्ण गोखले ने, पाठ संख्या 3, पाठ संख्या 3 गोपाल कृष्ण गोखले गोपाल कृष्ण गोखले गोपाल कृष्ण गोखले एस अंडरलाइन करना है आप तो देखिए. गोपाल कृष्ण गोखले पाठ का परिचय है ना, पाठ का परिचय देखो, लाइन वाइज देखते रहो, लाइन वाइज देखते रहो, लाइन इटकोंडे नोड़ता इरि. प्रस्तुत पाठ में स्वतंत्रता सेनानी गोपाल, स्वतंत्रता सेनानी स्वतंत्र गोस्करवागी होराडतकंत ई सेनानी ओब्रु गोपाल कृष्ण गोखले के बचपन की दो घटनाओं को, अंदरे घटना मीन्स बाल्य में आप क्या क्या किया, अभी बाल्य है तुम्हारा, पापा ने बाल्य में क्या था उसको क्या क्या घटना घटी, या माँ माँ को किस तरह घटना घटी उसको पूछो, एक कथा के बारे में, कहानियाँ के बारे में उन्होंने बोलते हैं. ए नन हंग आगितो, नन अंत घटने आगितो, नन हंग बदकुड़ीन, इला नन हंग इंप्रूवमेंट आगदीन, मैं इतना इंप्रूवमेंट हुआ हूँ. इस तरह कुछ ना कुछ आप उस घटनाओं को बोलते हैं. उसी तरह इस गोखले का दो घटना है, वो दो घटना के बारे में किस तरह ये समाज में इंप्रूवमेंट होने वाले या होने के लिए क्या क्या करना है, इस तरह ये गोपाल कृष्ण गोखले का एग्जाम्पल देखना है. हमने एक दो घटनाएं बोला है, घटने ಗೋಪಾಲ ಕೃಷ್ಣ ಗೋಖಲೆ ಅವರು ಯಾವ ರೀತಿಯಾಗಿ ಘಟನೆ ಅಂತ ತ್ರಾಸನ್ನು ಪಟ್ಟು ಮುಂದುವರೆದಿದ್ರು,
ಎಷ್ಟು ಸತ್ಯವಾದಿ ಇದ್ದು ಎಷ್ಟು ನಿಷ್ಠುರವಂತ ಇದ್ದ. ಪಾಠಶಾಲೆಗಳಲ್ಲಿ ನೀವು ಕೂಡ ಕೆಲವೊಬ್ರು ಏನು ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ಕೆಲವೊಬ್ರು ಏನ, ಇಲ್ಲ ಸರ್ ನಾನೇನು ತಪ್ಪು ಮಾಡಿಲ್ಲ, ಭೈ ಕುಚ್ ಭೀ ನಹೀಂ ಗಲ್ತಿ ಕಿಯಾ, ಲೇಕಿನ್ ಉನ್ಹೋನೆ ಕಿಯಾ. ಗಲ್ತಿ ಕಿಸ್ಕಾ ಹೈ, ಯಾ ತೂ ಕಿಯಾ, ಯಾ ಉನ್ಹೋನೆ ಕಿಯಾ, ಯಾ ಉನ್ಹೇ ಕಿಯಾ. ಲೇಕಿನ್ ದೋನೋ ಗಲ್ತಿ ಕಿಯಾ ಹೈ ಔರ್ ತೀಸರೆ ಕೆ ಊಪರ್ ಡಾಲ್ತೆ ಹೈ, ಮೈ ನಹೀಂ ಕಿಯಾ ಸರ್, ನಾನ್ ಮಾಡಿಲ್ಲ ಸರ್, ಅವನ್ ಮಾಡಿದಾನೆ. ಯಾರು ಮಾಡಿದಾನೆ, ನಿಜ ಮಾಡಿದವನು ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ, ಬಟ್ ಇಬ್ರು ಇವರು ಕಚ್ಚಾಡ್ತಾ ಇರ್ತಾರೆ. ಆದರೆ ನಿಜ ಯಾರು ಸತ್ಯವಾದಿ ಇರ್ತಾರೆ ಅವ್ರು ಸೈಲೆಂಟ್ ಇದ್ರೂ ಕೂಡ, ಅವ್ರು ಏನು ತಪ್ಪು ಮಾಡಲಿಲ್ಲ ಅಂದ್ರೂ ಕೂಡ ಅವ್ರ ಮೇಲೆ ಹೊರಿಸ್ತಾರ, ಅವನು ಸೈಲೆಂಟ್ ಆಗಿದ್ದಾರೆ ಇರ್ತಾನೆ. ಅನಂತರದಲ್ಲಿ ನಾಲ್ಕನೇದು ಅವ್ನು ನೋಡಿ, ಏ ಅವನು ಏನು ಮಾಡಿಲ್ಲ ಸರ್, ಬೇಕಾದರೆ ಅದನ್ನೆಲ್ಲ ಈಗ ಸಿ ಸಿ ಕ್ಯಾಮ್ರಾ ಈಗಾಗಿದೆ ಬಿಡಿ, ಮೊದಲೇ ಸಿ ಸಿ ಕ್ಯಾಮ್ರಾ ನೋಡಿ ಅದನ್ನೆಲ್ಲ ಘಟನೆಗಳನ್ನು ನೋಡ್ತಿದ್ರು. ಹಾಗಾಗಿ ಅವನು ಒಂದಲ್ಲ ಒಂದು ದಿನ ಸತ್ಯವಾದಿ, ಒಂದಲ್ಲ ಒಂದು ದಿನ ಅವನು ಸತ್ಯವಾದಿನೇ ಆಗ್ತಾನೆ. ಅದರ ಸತ್ಯ ಯಾವಾಗಲೂ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅನ್ನೋ ಹಾಗೆ ಸತ್ಯವಾದಿ ಒಂದಲ್ಲ ಒಂದು ದಿನ ಅವನು ಇಂಪ್ರೂವ್ಮೆಂಟ್ ಆಗ್ತಾ ಇದು ಏನಪ್ಪಾದ್ರೆ ಒಂದಲ್ಲ ಒಂದು ದಿನ ಬೆಳಕಿಗೆ ಬರ್ತಾನೆ. ತೋತೆಗೆ ಈ ಘಟನಾಮೆ ಸಚ್ಚಾಯಿ ಅವನದ ಏನಪ್ಪ ಅಂದರೆ ಸತ್ಯವಾದಗಳು, ದೇಶಭಕ್ತಿ, ದೇಶಕ್ಕೆ ಬಾರಿ ಮೇಲೆ ಭಕ್ತಿ ಥಾ ತಥಾ ಅಪ್ನಿ ಗಲ್ತಿಗೋ ಸ್ವೀಕಾರ್ಕರ್ ತನ್ನ ತಪ್ಪುಗಳನ್ನು, ಗಲ್ತಿ ಮೀನ್ಸ್ ತಪ್ಪುಗಳು, ತಪ್ಪು ಫಾಲ್ಟ್ ತಪ್ಪು ಗಲ್ತಿಗೆ ಸ್ವೀಕಾರ್ಕರ್ ಸುಧಾರಣೆಗೆ ಶಿಕ್ಷಾ ದೇನ. ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳಿಕ್ಕೆ ಏ ನಾನು ಇನ್ನೂ ತಿದ್ಕೋಬೇಕು, ತಪ್ಪುಗಳನ್ನು ಮಾಡಿ ಮತ್ತೊಬ್ಬರ ಮೇಲೆ ಹೊರಡಿಸ್ಬಾರ್ದು, ಇಸ್ಕೆ ಕೊಡಲಿಕ್ಕೆ ತು ಫಾಯ್ದಾನೇ ಇಯೇ. ಮೈ ಗಲ್ತಿಗೆ ಅವನ ಆಪಿ ಉಸ್ ಗಲ್ತಿಗೆ ಬಾರಿ ಮೇಲೆ ಸೋಚ್ಕರ ಅಗಲ ಬಾರ ವಯಸ್ಸಾ ಗಲ್ತಿ ನೈ ಕರ್ನಾ ಹೈ, ಲೇಕಿನ್ ಆಪ್ಕಿ ಗಲ್ತಿ ದೂಸರೆ ಕೆ ಊಪರ್ ಡಾಲ್ಸಿ ಕುಚ್ ಫಾಯ್ದಾ ನಹೀಂ ಹೋತಾ ಹೈ, ಮತ್ತೊಬ್ಬರ ಮೇಲೆ ಹೊರಿಸ್ಬಾರ್ದು, ಆ ಗಲ್ತಿಯನ್ನು ನಾವು ತಿದ್ಕೋಬೇಕು. ಮುಂದೆ ದೊಡ್ಡ ವ್ಯಕ್ತಿ ಆಗಬೇಕಂದ್ರೆ ಸುಳ್ಳುಗಾರಾಗಬಾರ್ದು, ಮೋಸಗಾರಾಗಬಾರ್ದು, ವಂಚನೆ ಕೋರಾಗಬಾರ್ದು, ಕದಿಮ ಆಗಬಾರ್ದು, ಕಳ್ಳ ಆಗಬಾರ್ದು. ಈ ರೀತಿಯಾಗಿ ಆಗ್ಬಾರ್ದಂದ್ರೆ ನಮ್ಮಲ್ಲಿ ಏನು ಏನಪ್ಪ ಅಂದರೆ ಸಣ್ಣ ಸಣ್ಣ ತಪ್ಪುಗಳಿದ್ದಾವೆ, ಈಗಲೇ ತಿದ್ಕೋಬೇಕು ಅಂತ. ಹಾಗೆ ಇವರು ಕೂಡ ತಿದ್ಕೊಂಡಿದ್ರು. ಯಾರು ತಿದ್ಕೊಂಡಿದ್ರು ಹೇಳಿ, ಯಾರು ತಿದ್ಕೊಂಡಿದ್ರು ಹೇಳಿ, ಕೋರ್ ಇಂಪ್ರೂವ್ಮೆಂಟ್ ಹುವಾ ಹೈ ಈ ಸ್ಪಾಟ್ ಮೇ ಗೋಪಾಲ್ ಕೃಷ್ಣ ಗೋಖಲೆ, ಉಸ್ಕ ಇಂಪ್ರೂವ್ಮೆಂಟ್ ಹೋನೇಕಾ, ಯಾ ಸಚ್ಚಾಯಿಕಾ, ಯಾ ಇಮಾನ್ದಾರಿಕಾ, ದೇಶಭಕ್ತಿ ಕಾ ಭಾವ ಕೈಸಾ ಥಾ, ಇಸ್ಕೆ ಬಾರಿ ಮೇ ಬೋಲ್ ಸಕ್ತೆ ಹೈ. ತೋ ದೇಖಿಯೆ ಪಾಠ ಕೆ ಬಾರಿ ಮೇ ದೇಖಿಯೆ, ಕಿತಾಬ್ ದೇಖೋ ಸಭಿ ಲೋಗ್, ಕಿತಾಬ್ ಕೆ ಓರ್ ಧ್ಯಾನ ದೇನಾ ಚಾಹಿಯೇ. ಕಹತೆ ಹೈ ಕಿ ಬಚ್ಪನ್ ಮೇ ಹಿ ಬಾಲಕ ಕಾ ಸದಾಚಾರ, ಸದಾಚಾರ ಮೀನ್ಸ್ ಅಚ್ಚಾ ವ್ಯವಹಾರ, ಶಬ್ದಾರ್ಥ ಲಿಖನಾ ಹೈ. ಎಸ್ ಡಬ್ಲ್ಯೂ ಹೈ ನಾ ಆಪ್ಕೆ ಸಬ್ಕೆ ಪಾಸ್ ಎಸ್ ಡಬ್ಲ್ಯೂ ರೇನಾ ಹೈ, ಲಿಖನಾ ಹೀ ಹೈ. ಓಕೆ ಶಬ್ದಾರ್ಥ, ಶಬ್ದಾರ್ಥ, ಶಬ್ದಾರ್ಥ ಲಿಖನಾ ಹೈ. ಸದಾಚಾರ ಮೀನ್ಸ್ ಅಚ್ಚಾ ವ್ಯವಹಾರ, अच्छा व्यवहार, अच्छा अच्छा व्यवहार, अच्छा व्यवहार उससे सुंदर थोड़े सदाचार मीन्स अच्छा व्यवहार मीन्स इंप्रूवमेंट. उसका व्यवहार कैसा था, और व्यवहार है तो उसके सुंदर भविष्य की ओर संकेत सिग्नल इशारा करना, उसकी ओर संकेत करना. और मारता है यार, मारता इधर अली कौन कर रहा है, वहां पे संकेत करता है ना, हाथ से दिखा रहा है ना, आंख से ऐसा इशारा ऐसा करते हैं ना आप लोग, यही इशारा सिग्नल देना. वो सिग्नल देना संकेत, संकेत का अर्थ होता है संकेत इशारा या सिग्नल, इशारा इशारा सिग्नल
सिग्नल लिखना है, शब्दार्थ सभी लिखो, और संकेत कर देते हैं स्वतंत्रता। स्वतंत्रता मीन्स आजाद, स्वतंत्र गोलिसुवुदु, मुक्त गोलिसुवुदु, यस ऑर नो, स्वतंत्रता। आजाद, मुक्त, स्वतंत्र बोलो, मुक्त, आजाद सेनानी, स्वतंत्रता सेनानी। और किताब देखो, लाइन वाइज किताब देखो, स्वतंत्रता सेनानी और देशभक्त गोपाल कृष्ण गोखले के संबंध में, गोपाल कृष्ण गोखले के संबंध में, गोपाल कृष्ण गोखले के संबंध में यह बात सही लगती है कि मातु गोपाल कृष्ण गोखले अवर बग्गे मातुगळु एष्टु सही अनिस्ता इदावे, एष्टु करेक्ट इदावे अंत अनिस्ता इदे अंद्रे, बचपन से ही इनके आचरण, आचरण मीन्स व्यवहार, अच्छा व्यवहार, सदाचार मीन्स अच्छा व्यवहार, मीन्स आचरण मीन्स व्यवहार, और व्यवहार हेंगित्तंद्रे आचरण मीन्स व्यवहार लिखना है। और व्यवहार हेंगित्तंद्रे व्यवहार आचरण में ईमानदारी, ईमानदारी अंद्रे सत्यवन्ने नुडियोदु, नीडरता अंजदे इरुवनु, धैर्यशाली, नीडरता न डरने वाला, धैर्यशाली शक्तिशाली, ईमानदारी सच्चाई बोलने वाला, नीडरता, नीडरता मीन्स अंजबुड़का अल्ल अंजदे इरुवनु, देशभक्ति, देशभक्ति अंद्रे देशद बग्गे प्रीति प्रेम का ऐसा परिचय मिलता था कि देखने वाले प्रभावित हुए और न ये सत्यगळन्नु नुडिवुदु, अवर नुडियुवंत सत्यवन्नु नोडि, प्रामाणिकतेयन्नु नोडि, अवन धैर्यवन्नु नोडि, अवन देशभक्तियन्नु नोडि, यार देशभक्तियन्नु सुभाग्यन गोपाल कृष्ण गोखले अवर नुडिगळन्नु नोडि देशभक्ति ऐसा परिचय मिलता था कि देखने वाले प्रभावित हुए बिना नहीं रह पाते थे। उनके जीवन के ऐसे कई प्रसंग घटना, प्रसंग भी घटना, प्रसंग भी घटना, घटने प्रसंग घटने घटने कई प्रसंग है जो पढ़ने सुनने वालों को, जो पढ़ने ओदुवनों मत्तु केळुवनिगे वालों को प्रेरित करते हैं, नडेदिरतक्कंत ईमानदारियन्नु सत्यवादवन्नु अवनु नडेदिरतक्कंत सत्यवन्नु अवनु धैर्यशालियागिरतक्कंतद्दन्नु अवनु देशभक्तियन्नु एनपंद्रे देशभक्ति ಇದ್ದಿದ್ದನ್ನು ನೋಡಿ ಕೇಳುವರಿಗೆ, ನಮ್ಮಂಥವರಿಗೆ, ನೋಡುವವರಿಗೆ ನಮಗೆ ಜಸ್ಟ್ ಏನಪ್ಪ ಅಂದರೆ ಏ ಹಂಗಾಗಬೇಕು, ಯಾಕೆ ಈ ಪಾಠವನ್ನು ಹೇಳಿದಾರಂದರೆ ಅವನು ನೋಡಿ ನಾವು ಕಲಿಬೇಕು, ಅವನಂಗೆ ನಾವು ಕೂಡ ದೇಶಪ್ರೇಮಿ ಆಗಬೇಕು, ಅವ್ರ ಕಡೆ ಅವರಂಗೆ ನಾವು ಸತ್ಯವಾದಿಗಳಾಗಬೇಕು, ಅವರಂಗೆ ನಾವು ಸತ್ಯವನ್ನು ನುಡಿಯುವಂಥವರಾಗಿರಬೇಕು, ಅವರಂಗೆ ನಾವು ನಿಜವನ್ನು ಹೇಳುವಂಥವರಾಗಿರಬೇಕು, ಅವರಂತೆ ನಾವು ಶಕ್ತಿಶಾಲಿ ಧೈರ್ಯಶಾಲಿ ಆಗಿರಬೇಕು ಅನ್ನುವಂಥದ್ದೇ ಈ ಪಾಠದ ಒಂದು ಸಾರಾಂಶವಾಗಿದೆ. ಅಂಡರ್ಸ್ಟುಡ್ ನಾ? ಅಂಡರ್ಸ್ಟ್ಯಾಂಡಿಂಗ್ ನಾ? ಎಸ್, ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆಯಾ? ಆಪ್ ಸಬ್ಕೋ ಸಮಜ್ ಮೇ ಆ ರಹಾ ಹೈ ನಾ? ಇಸ್ ತರಹ ಮೈನೆ ಬೋಲ್ತಾ ಹೂಂ ಕಿ ಉನ್ಕೆ ಜೀವನ್ ಕೆ ಐಸಿ ಕೈ ಪ್ರಸಂಗ ಜೋ ಪಢ್ನೆ ಸುನ್ನೆ ವಾಲೆ ಕೋ ಪ್ರೇರಿತ್ ಕರ್ತೆ ಹೈ. ಯಹ ಬಾತ್ ಉಸ್ ಸಮಯ ಕಿ ಹೈ, ಈ ಮಾತು, ಯಹ ಬಾತ್, ಬಾತ್ ಮೀನ್ಸ್ ಮಾತು, ಉಸ್ ಸಮಯ ಕಿ ಹೈ ಅಂದರೆ ಆ
ಆ ಟೈಮ್ ಇಂದಿತ್ತು ಆ ವೇಳೆಯಲ್ಲಿ ಮಾಡಿದಂತ ಏನಪ್ಪ ಗಳಿಗೆ ಇತ್ತು ಜಬ್ ವೇ ತೀಸರಿ ಕಕ್ಷಾಕ್ಕೆ ಛಾತ್ರ ಥೆ ಅವರೇನು ಸ್ಟೂಡೆಂಟ್ ಇದ್ರಲ್ಲ ನೀವು ಹೆಂಗೆ ಸ್ಟೂಡೆಂಟ್ ಸಿಕ್ಸ್ತ ಏನಪ್ಪ ಅಂದರೆ ಸೆವೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಇದ್ರಲ್ಲ ಅವ್ರು ಥರ್ಡ್ ಸ್ಟ್ಯಾಂಡರ್ಡ್ ತೀಸರಿ ಮೀನ್ಸ್ ಥರ್ಡ್ ಕ್ಲಾಸ್ ತೀಸರಿ ಮೀನ್ಸ್ ಥರ್ಡ್ ಕ್ಲಾಸ್ ಅಂದರೆ ಮೂರನೇ ಕ್ಲಾಸ್ ಕಕ್ಷಾಕ್ಕೆ ಛಾತ್ರ ಮೀನ್ಸ್ ಸ್ಟೂಡೆಂಟ್ ಛಾತ್ರ ಮೀನ್ಸ್ ಸ್ಟೂಡೆಂಟ್ ಸ್ಟೂಡೆಂಟ್ ಛಾತ್ರ ಮೀನ್ಸ್ ಸ್ಟೂಡೆಂಟ್ಸ್ ಛಾತ್ರ ಸ್ಟೂಡೆಂಟ್ ಛಾತ್ರ ಮೀನ್ಸ್ ಸ್ಟೂಡೆಂಟ್ಸ್ स्टूडेंट्स को पूछा सवाल देखिए तब घर से ही हल नोड़ी कक्षा के छात्र थे तीसरी कक्षा के छात्र थे स्टूडेंट इधर ಅಂದರೆ ಮೂರನೇ ಕ್ಲಾಸಿನ ಅಲ್ಲಿ ಸ್ಟೂಡೆಂಟ್ ಇದ್ರು ಬಚ್ಚೆ ಥೆ ಗಣಿತಕ್ಕೆ ಶಿಕ್ಷಕನೇ ಛಾತ್ರಕ್ಕೆ ಕುಚ್ ಸವಾಲ್ ಅಂದರೆ ಪ್ರಶ್ನೆ ಕ್ವಶನ್ ಪೂಛ ರಹಾ ಥಾ ಸವಾಲ್ ಘರ್ ಸೆ ಹಿ ಹಲ್ ಮೀನ್ಸ್ ಜವಾಬ್ ಘರ್ ಸೆ ಹಿ ಅಂದರೆ ಮನೆಯಿಂದ ನಾನು ಕ್ವಶನ್ ಅನ್ನು ಬರಿತಾ ಇದ್ದೀನಿ ಆ ಕ್ವಶನ್ಗೆ ಆನ್ಸರ್ ಮಾಡ್ಕೊಂಡು ಬರಬೇಕು ನೀವು ಮನೇಲಿಲ್ಲ ಸರ್ ನೋಡಿ ಒಂದು ನಾಲ್ಕೈದು ಕ್ವಶನ್ ನಾನು ಕೊಡ್ತೀನಿ ಮೈಕ್ ದೋ ಚಾರ್ ಕ್ವಶನ್ ದೇತಾ ಹೂ ಓ ಕ್ವಶನ್ ಕಾ ಆನ್ಸರ್ ಆಪ್ ಘರ್ ಸೆ ಲಿಖಕರ್ ಆನಾ ಜವಾಬ್ ಲಿಖಕರ್ ಆನಾ ಹೈ ಕರ್ಕೆ ಹಲ್ ಮೀನ್ಸ್ ಜವಾಬ್ ಜವಾಬ್ ಓಕೆ ಹಲ್ ಮೀನ್ಸ್ ಜವಾಬ್ ಹಲ್ ಕರ್ಕೆ ಜವಾಬ್ ಜವಾಬ್ ಲಿಖರ ಆನಾ ಹೈ ಕರ್ಕೆ ಲಾನೆಕ್ಕೆ ಲಿಯೇ ದಿಯೇ ಅಂದರೆ ಮ್ಯಾಥಮೆಟಿಕ್ಸ್ ಗಣಿತ ಅಂದರೆ ಮ್ಯಾಥಮೆಟಿಕ್ಸ್ ಗಣಿತಕ್ಕೆ ಶಿಕ್ಷಕ ಮ್ಯಾಥಮೆಟಿಕ್ಸ್ನ ಒಬ್ಬ ಶಿಕ್ಷಕ ನೇ ಛಾತ್ರಕ್ಕೋ ಸ್ಟೂಡೆಂಟ್ಗೋ ಕುಚ್ ಸವಾಲ್ ಘರ್ ಸೆ ಹಿ ಸವಾಲ್ ಅಂದರೆ ಕ್ವಶನ್ ಅನ್ನು ಹೇಳಿ ಹಲ್ ಅಂದರೆ ಜವಾಬ್ ಆನ್ಸರ್ ಹಲ್ ಮೀನ್ಸ್ ಜವಾಬ್ ಯಾ ಆನ್ಸರ್ ಲಿಖರ ಆನಾ ಕರ್ಕೆ ಲಾನೆಕ್ಕೆ ಲಿಯೆ ದಿಯೇ ಅಗಲೆ ದಿನ ಶಿಕ್ಷಕ್ ಮಹೋದಯನೆ ಕಕ್ಷಾಕ್ಕೆ ಸಭಿ ಕಿತಾಬ್ ದೇಖನಾ ಹೈ ಅಗಲೆ ದಿನ ಶಿಕ್ಷಕ್ ಮಹೋದಯನೆ ಕಕ್ಷಾಕ್ಕೆ ಸಭಿ ಛಾತ್ರಕ್ಕೆ ಉತ್ತರ ಪುಸ್ತಿಕಾಯೆ ಒಂದು ದಿನ ಮಹೋದಯ ಶಿಕ್ಷಕ ಮಹೋದಯರು ಪ್ರಾಧ್ಯಾಪಕರು ಟೀಚರ್ಸ್ ನೇ ಕಕ್ಷಾಕ್ಕೆ ಸಭಿ ಛಾತ್ರಕ್ಕೆ ಕಕ್ಷೆಯ ಅಂದರೆ ತರಗತಿ ಕಕ್ಷಾ ಮೀನ್ಸ್ ತರಗತಿ ಎಷ್ಟೇ ತರಗತಿ ಕ್ಲಾಸ್ಗೆ ಸ್ಟೂಡೆಂಟ್ಗೋ ಸಭಿ ಛಾತ್ರಕ್ಕೋ ಕ್ಲಾಸ್ಗೆ ಸ್ಟೂಡೆಂಟ್ಗೋ ಕಿ ಉತ್ತರ ಪುಸ್ತಿಕಾಯೆ ಮೀನ್ಸ್ ಆನ್ಸರ್ ನಿಮ್ಮ CW ಇರುತ್ತಲ್ಲ CW ಹೈನ ಉತ್ತರ ಪುಸ್ತಿಕಾಯೆ ಜಾಂಚನೆಗೆ ಲಿಯೇ ಮೀನ್ಸ್ ಚೆಕ್ ಮಾಡಲಿಕ್ಕೆ ಎಸರ್ ನೋ ಇವು ರೈಟರೋ ಕರೆಕ್ಟ್ ಬರೆದಿದ್ದೀರೋ ಯಾ ತಪ್ಪು ಬರೆದಿದ್ದೀರೋ ಅಂತ ನಾವು ಚೆಕ್ ಮಾಡಿ ನಿಮ್ಮ ಹ್ಯಾಂಡ್ ರೈಟಿಂಗ್ ನೋಡಿ ನಾವು ಗುಡ್ ವೆರಿ ಗುಡ್ ಇಲ್ಲ ಏನು ರೈಟಿಂಗ್ ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂದರೆ ಇಂಪ್ರೂವ್ಮೆಂಟ್ ಆಗಿ ಇವರ್ ರೈಟಿಂಗ್ ಹಂಗೆ ಹೇಳ್ತೀವಿಲ್ಲ ಹಂಗೆ ಹೇಳ್ಬಿಟ್ಟು ಜಸ್ಟ್ ಆ ಪುಸ್ತಕ ಜಾಂಚನೆ ಹೇ ನೋಡಿ ಹಾ ದೇಖಕರ ಆಶ್ಚರ್ಯ ಹೂವಾಗಿ ಗೋಪಾಲ್ ಕೃಷ್ಣಕ್ಕೆ ಅತಿರಿಕ್ತ ಕಿಸಿ ಭಿ ಛಾತ್ರನೆ ಸವಾಲ್ಗೆ ಸಹಿ ಹಲ್ ಮೀನ್ಸ್ ಆನ್ಸರ್ ನೈ ಕಿಯೇ ಥೆ ನಾನು ಇವತ್ತು ನಿಮಗೆ ಒಂದು ನಾಲ್ಕೈದು ಕ್ವಶನ್ಗಳನ್ನು ಹೇಳ್ತೀನಿ ಆ ನಾಲ್ಕೈದು ಕ್ವಶನ್ಗಳಿಗೆ ನೀವು ಜವಾಬನ್ನು ಅಂದರೆ ಜವಾಬ್ ಮೀನ್ಸ್ ಆನ್ಸರನ್ನು ಯಾರು ಬರ್ಕೊಂಡು ಬರ್ತೀರಿ ಅವುಗಳನ್ನು ನಾಳೆ ನೀವು ಸ್ಕೂಲಿಗೆ ಬರ್ತಿರಲ್ಲ ಅವು ನಾನು ಚೆಕ್ ಮಾಡ್ತೀನಿ ಅವಕ್ಕೆ ಮೈ ಚೆಕ್ ಕರ್ತಾ ಹ್ಞೂ ಸ್ಕೂಲ್ಗೂ ಆತಾಯನ ತಬ್ಬ ಮೈ ಚೆಕ್ ಕರ್ತಾ ಹ್ಞೂ ಅವಾಗೆ ಆ ಚೆಕ್ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ನೀವು ಮಾಡ್ತಿರೋಂಥ ತಪ್ಪುಗಳು ಏನಾದರೂ ಇದ್ದವು ಅಂದರೆ ಅಲ್ಲಿ ಏನಾದರೂ ನೀವು ತಪ್ಪುಗಳನ್ನು ಮಾಡಿದ್ರು ಅಂದರೆ ನಾನೇನು ಮಾಡ್ತೀನಿ
ತಪ್ಪಿರಲಿಲ್ಲಂದ್ರೆ ಇಟ್ಸ್ ಓಕೆ ಗುಡ್ ವೆರಿ ಗುಡ್ ಅಂತ ಹಾಕ್ಬೋದು ದೇತಾ ಹೂಂ ಗುಡ್ ವೆರಿ ಗುಡ್ ಕರ್ಕೆ ಮೇಲೆ ಸಿಗ್ನೇಚರ್ ಕರ್ತಾ ಹೂಂ ಚೆಕ್ ಕರ್ಕೆ ಜಾಂಚ್ ಮೀನ್ಸ್ ಪರೀಕ್ಷಾ ಅಂದರೆ ಚೆಕ್ ಮಾಡ್ಬೋದು ಆನ್ಸರ್ ಕ್ವಶನ್ ಕ್ವಶನ್ ಆನ್ಸರ್ ಅನ್ನು ಚೆಕ್ ಮಾಡಿ ಏನಪ್ಪ ಅಂದರೆ ರೈಟ್ ಬರ್ದಿದ್ದಾನೋ ಕರೆಕ್ಟ್ ಬರ್ದಿದ್ದಾನೋ ಇಲ್ಲ ಅಂತಂದ್ಬಿಟ್ಟು ಜಸ್ಟ್ ಪರೀಕ್ಷೆ ಕರ್ನ ಪರೀಕ್ಷೆ ಕರ್ಕೆ ನಮ್ಮೊಗ್ನೆ ಆದರೆ ಎಲ್ಲ ಸ್ಟೂಡೆಂಟಲ್ಲಿ ಅತಿ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರನ್ನು ಬರೆದಿದ್ದವರು ಯಾರಪ್ಪ ಅಂದರೆ ಆ ಕ್ವಶನ್ ಕೊಟ್ಟವರಲ್ಲಿ ಆ ಪ್ರಾಧ್ಯಾಪಕ ಆ ಟೀಚರ್ಸ್ ಕ್ವಶನ್ ಕೊಟ್ಟವರಲ್ಲಿ ಕರೆಕ್ಟಾಗಿ ಆನ್ಸರ್ ಬರೆದವ್ರು ಯಾರಪ್ಪ ಅಂದರೆ ಜಸ್ಟ್ ಗೋಪಾಲ್ ಕೃಷ್ಣ ಗೋಖಲೆ ಅಂದರೆ ಎಷ್ಟು ಜಾಣ ಇದ್ರು ಕಿತ್ನ ಇಂಟೆಲಿಜೆಂಟ್ ಅವನೇ ಕಿತ್ನ ಹುಷಾರಿ ಅವನೇ ಇಸ್ ತರ ಕರ್ಕೆ ಆಜ್ ಕಾ ಲೆಸನ್ ಇತ್ನ ಹೀ ಖತಮ್ ಕರ್ಕೆ ಆಪ್ಕೋ ಮೈ ಧನ್ಯವಾದ ಬೋಲ್ನಾ ಚಾಹತಾ ಹೂಂ ಆಪ್ ಎಚ್ ಡಬ್ಲ್ಯೂ ಕೆ ಸಾಥ್ ಸಾಥ್ ಹಿ ಹೋಮ್ವರ್ಕ್ ದೇತಾ ಹೂಂ ಎಚ್ ಡಬ್ಲ್ಯೂ ಮೇ ಹೋಮ್ವರ್ಕ್ ಲಿಖೋ ಹೋಮ್ವರ್ಕ್ ಲಿಖೋ ಶ್ರುತ ಲೇಖಕ್ಕೆ ಬಾರೆ ಮೇ ಏಕ ಬೋಲ್ತಾ ಹೂಂ ಡಿಕ್ಟೇಷನ್ ವರ್ಡ್ಸ್ ಶ್ರುತ ಲೇಖ ಮೀನ್ಸ್ ಡಿಕ್ಟೇಷನ್ ವರ್ಡ್ಸ್ ಎ ಡಿಕ್ಟೇಷನ್ ವರ್ಡ್ಸ್ ಕೆ ಬಾರೆ ಮೇ ಲಿಖನಾ ಹೈ ವೋ ಡಿಕ್ಟೇಷನ್ ವರ್ಡ್ಸ್ ಕೈಸಾ ರಹತಾ ಹೈ ತೊ ದೇಖೋ ಎ ಶಬ್ದಾರ್ಥ ಲಿಖಾ ಹೈ ನಾ ಈ ಶಬ್ದಾರ್ಥಗಳನ್ನು ಬರ್ಕೊಂಡಿದ್ದೀರಲ್ಲ ಶಬ್ದಾರ್ಥಗಳನ್ನು ಬರ್ಕೊಂಡಿದ್ರೆ ಅಂದರೆ ನಾನು ಶ್ರುತ ಲೇಖಗಳನ್ನು ನಾನು ಬರಿತೀನಿ ನೀವು ಬರ್ಕೊಂತ ಹೋಗ್ಬೇಕು ಇದು ಬರಿತೀನಲ್ಲ ಬರ್ಕೊಂಡು ಬರ್ಬೇಕು ನಿಮ್ಮ ಹೋಮ್ವರ್ಕ್ ಏನಪ್ಪ ಅಂದರೆ ಶ್ರುತ ಲೇಖಗಳು 30 ಶ್ರುತ ಲೇಖ ಲಿಖನಾ ಹೈ ಓಕೆ ಲಿಖಾ ಹೈ ಶಬ್ದ तो देखिए डिक्टेशन वर्ड्स 30 डिक्टेशन वर्ड्स लिखना है एस डब्ल्यू में लिखना है ना एस डब्ल्यू में मीन्स इसमें मैं श्रुतलेख बोलते किसको तो पहले एस डब्ल्यू में श्रुतलेख लिखो हेडलाइन श्रुतलेख डिक्टेशन वर्ड्स डिक्टेशन वर्ड कितना बोलेगा तो 30 मतलब उदाहरण के हेंगप अंदर कैसा बोलेगा तो आपको पता चल रहा है कि कृष्ण एक श्रुतलेखा वर्ड शब्दगळु शब्दार्थ बेरे शब्द बेरे शब्द अंदर जस्ट युवेगळु कृष्ण बंद भाषे श्रुतलेखा बंद कृष्ण मालूम हो रहा है कृष्ण सेकंड वन स्वतंत्रता सेकंड वन स्वतंत्रता हीगे बुक्स ನಲ್ಲಿ ಇರತಕ್ಕಂತ ಕಠಿಣ ಶಬ್ದಗಳು ಅರ್ಥ ಅಲ್ಲ ಅರ್ಥ ನಾನು ಬರ್ಸ್ಕೊಂಡು ಹೋಗ್ತಾ ಇರ್ತೀನಂತೆ ಮೈ ಲಿಖಾತಾ ಹೂಂ ಲೇಕಿನ್ ಶಬ್ದಾರ್ಥ ಶಬ್ದ ಅರ್ಥನೇ ಬೇರೆ ಶಬ್ದಗಳನ್ನೇ ಬೇರೆ ಸಿರ್ಪ ಸುತ್ತ ಲೇಖ ಶಬ್ದಗಳನ್ನು ಬರೀರಿ ಡಿಕ್ಟೇಷನ್ ವರ್ಡ್ಸ್ ಓಕೆನಾ ಡಿಕ್ಟೇಷನ್ ವರ್ಡ್ಸ್ ಕೃಷ್ಣ ಸ್ವತಂತ್ರತಾ ಯಾಕೆ ದೇಖಿಯೇ ಆಚರಣೆ ದೇಶಭಕ್ತ ಶಿಕ್ಷಕ ಪುಸ್ತಿಕಾಯೆ ಕಠಿಣ ಶಬ್ದಗಳು ಇರ್ತಕ್ಕಂಥದ್ದು 30 ನಾನು ಹೇಳಿರ್ತಕ್ಕಂಥದ್ರಲ್ಲಿ ಏನಪ್ಪ ಅಂದರೆ ಬರಿಬೇಕು ಎಷ್ಟು ಶ್ರುತ ಲೇಖಗಳನ್ನು ಬರೀತೀರಿ 30 ಬರಿಬೇಕು ಓಕೆ ಇವತ್ತಿನ ಲೆಸನ್ ಇವತ್ತಿನ ಪಾಠ ಇಷ್ಟೇ ಇರಲಿ ಜಸ್ಟ್ ಮತ್ತೆ ಮುಂದಿನ ಪೀರಿಯಡಲ್ಲಿ ಮತ್ತೆ ಸ್ಟಾರ್ಟ್ ಮಾಡೋಣಂತೆ ಓಕೆ ಧನ್ಯವಾದ